Hello children, welcome back. In today's class, we are going to learn about the lesson Manobala. It means willpower. Children, open your Kannada textbook, page number 31, 6th chapter, Manobala. Children, this is the mind map for this lesson, Manobala. Manobala means willpower. Solapura, Madanda, Kumbara means potter, Sante, Fe, Kesaru, Mud, Gundi, Pit, Raste, Road, Male, Rain, Chakra, Wheel, Sahaya, Elp, Yettugalu, Axon, Upaya, Idea, Kallu, Stone, Shakti, Energy, Gadi, Card, Hana, Money, Samanu, Provision, Makkalu, Children, Tindi, Snacks, Santrupti, Satisfaction. Today, in this class, we are going to learn about these points. In this picture, Madanna is riding bullock cart and going to a fair to sell the parts made by him. While going to the fair, his bullock cart's wheel got stuck in the sludge. With his power, he took out the wheel from the sludge. In today's class, we are going to learn more about the lesson Manobala. It means willpower. Children, these are the meanings of our lesson Manobala. First one, Kumbara. Manninda Madike Maduvavanu means potter. Second one, Marata means Vyapara, to sell. Third word, Gundi means Halla, Guni, pit. Fourth one, Kesaru, Kocche, Neeru Bereta, Mannu means mud. Dear children, open your Kannada textbook, page number 31, 6th chapter, Manobala is our today's lesson. Children, first paragraph, Solapura Yambudondu Uru. A Urinali Madanna Nemba Kumbaranidda. Ata Madakegalannu Tayarisi Varakkomme 6 kilometer Durada Santege Hogi Marata Maduttidda. Adarinda Banda Hanadinda Samsaravannu Sagisuttidda. Ili Solapura Yambudondu Uru. Uru means village name Solapura. A Urinali Madanna Nemba Kumbaranidda. A Uru andre village. Ali Madanna Anuantaha Oba Kumbaranidda. Kumbara means potter. Solapura is a village. There was a potter named Madanna in that village. Ata Madikegalannu Tayarisi Varakkomme 6 kilometer Durada Santege Hogi Marata Maduttidda. Avanu Jeevanakkagi Madikegalannu, Madike means pot, avugalanna tayar maduttidda. Matte Varakkonte Sari, weekly once, adanna
ಸಂತೆಗೆ ಸಂತೆ ಮೀನ್ಸ್ ಫೇರ್ ಅಲ್ಲಿಗೆ ಹೋಗಿ ಮಾರಾಟ ಮಾಡುತ್ತಿದ್ದ ಮಾರಾಟ ಅಂದ್ರೆ ಟು ಸೆಲ್ ಅದನ್ನ ಮಾಡಿ ಅವನು ಜೀವನವನ್ನ ನಡೆಸುತ್ತಾ ಇದ್ದ ಹಿ ವಾಸ್ ಮೇಕಿಂಗ್ ಪಾಟ್ಸ್ ಅಂಡ್ ಒನ್ಸ್ ಎ ವೀಕ್ ಹಿ ಸೋಲ್ಡ್ ದ ಪಾಟ್ಸ್ 6 ಕಿಲೋಮೀಟರ್ಸ್ ಅವೇ ಟು ಫೇರ್ ಅದರಿಂದ ಬಂದ ಹಣದಿಂದ ಸಂಸಾರವನ್ನು ಸಾಗಿಸುತ್ತಿದ್ದ ಅಂದ್ರೆ ಅವನ ಫ್ಯಾಮಿಲಿಯನ್ನ ಮೇಂಟೇನ್ ಮಾಡುತ್ತಿದ್ದ ಅದರಲ್ಲಿ ಸಂಪಾದನೆ ಮಾಡಿ ಅವರ ಸಂಸಾರ ಮಕ್ಕಳು ಅವರನ್ನೆಲ್ಲ ನೋಡಿಕೊಳ್ಳುತ್ತಿದ್ದ ಈ ವಾಸ್ ರನ್ನಿಂಗ್ ದ ಫ್ಯಾಮಿಲಿ ವಿತ್ ದ ಮನಿ ದಟ್ ಕೇಮ್ ಫ್ರಮ್ ಇಟ್ ಚಿಲ್ಡ್ರನ್ ದಿಸ್ ಇಸ್ ದ ಸೆಕೆಂಡ್ ಪ್ಯಾರಾಗ್ರಾಫ್ ಒಮ್ಮೆ ಮಡಿಕೆಗಳನ್ನೆಲ್ಲ ಗಾಡಿಯಲ್ಲಿ ತುಂಬಿಸಿಕೊಂಡು ಸಂತೆಗೆ ಹೊರಟಿದ್ದ ಹಿಂದಿನ ರಾತ್ರಿ ಭರ್ಜರಿ ಮಳೆ ಬಂದಿತ್ತು ರಸ್ತೆಯಲ್ಲಿದ್ದ ದೊಡ್ಡ ದೊಡ್ಡ ಗುಂಡಿಗಳಲ್ಲಿ ಕೆಸರು ತುಂಬಿ ಹೋಗಿತ್ತು ಸಾಗುತ್ತಿದ್ದ ಗಾಡಿ ಗಕ್ಕನೆ ನಿಂತುಬಿಟ್ಟಿತು ಮಾದಣ್ಣ ಕೆಳಗಿಳಿದು ನೋಡಿದಾಗ ಒಂದು ಚಕ್ರವು ಕೆಸರಿನಲ್ಲಿ ಹೂತು ಹೋಗಿತ್ತು ಎಷ್ಟೇ ಪ್ರಯತ್ನಿಸಿದರೂ ಚಕ್ರವು ಮೇಲೇಳಲಿಲ್ಲ ಅವನು ಒಂದು ದಿವಸ ಏನು ಮಾಡಿದ ಮಡಕೆಗಳನ್ನೆಲ್ಲ ತಯಾರು ಮಾಡಿ ತನ್ನ ಗಾಡಿಯಲ್ಲಿ ಗಾಡಿ ಮೀನ್ಸ್ ಕಾಟ್ ಬುಲಕ್ ಕಾಟ್ ಅದರಲ್ಲಿ ತುಂಬಿಸಿಕೊಂಡು ಸಂತೆಗೆ ಹೊರಟಿದ್ದ ಅವುಗಳನ್ನೆಲ್ಲ ಮಾರಾಟ ಮಾಡೋದಕ್ಕೆ ಅಂತ ಸಂತೆಗೆ ಹೋಗಿದ್ದ ಒನ್ಸ್ ಹಿ ಫಿಲ್ಡ್ ಆಲ್ ದ ಪಾಟ್ಸ್ ಇನ್ ದ ಬುಲಕ್ ಕಾಟ್ ಅಂಡ್ ವೆಂಟ್ ಟು ಫೇರ್ ಹಿಂದಿನ ರಾತ್ರಿ ಭರ್ಜರಿ ಮಳೆ ಬಂದಿತ್ತು ಹಿಂದಿನ ದಿನ ರಾತ್ರಿ ಅಂದರೆ ಪ್ರೀವಿಯಸ್ ನೈಟ್ ಏನಾಗಿತ್ತು ಜೋರಾಗಿ ಮಳೆ ಬಂದಿತ್ತು ಮಳೆ ಮೀನ್ಸ್ ರೈನ್ ಇಟ್ ವಾಸ್ ರೈನಿಂಗ್ ದ ಪ್ರೀವಿಯಸ್ ನೈಟ್ ರಸ್ತೆಯಲ್ಲಿದ್ದ ದೊಡ್ಡ ದೊಡ್ಡ ಗುಂಡಿಗಳಲ್ಲಿ ಕೆಸರು ತುಂಬಿ ಹೋಗಿತ್ತು ರಸ್ತೆ ಮೀನ್ಸ್ ರೋಡ್ ಆ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಮೀನ್ಸ್ ಪಿಟ್ ಅದರಲ್ಲಿ ಕೆಸರು ಮೀನ್ಸ್ ಮಡ್ ಅದೆಲ್ಲ ತುಂಬಿ ಹೋಗಿತ್ತು ಮಳೆ ಬಂದಿದ್ರಿಂದ ಮಣ್ಣು ನೀರು ಎಲ್ಲ ತುಂಬಿತ್ತು ದ ಬಿಗ್ ಪಿಟ್ಸ್ ಆನ್ ದ ರೋಡ್ ವರ್ ಫಿಲ್ಡ್ ವಿತ್ ಮಡ್ ಸಾಗುತ್ತಿದ್ದ ಗಾಡಿ ಗಕ್ಕನೆ ನಿಂತು ಬಿಟ್ಟಿತು ಗಾಡಿ ರಸ್ತೆಯಲ್ಲಿ ಹೋಗ್ತಾ ಇತ್ತು ಇದ್ದಕ್ಕಿದ್ದ ಹಾಗೆ ನಿಂತು ಹೋಯಿತು ಅಂದರೆ ಅಲ್ಲೇ ಸ್ಟಾಪ್ ಆಗೋಯಿತು ದ ಕ್ಯಾರೇಜ್ ವಾಸ್ ಆನ್ ಇಟ್ಸ್ ವೇ ಮಾದಣ್ಣ ಕೆಳಗಿಳಿದು ನೋಡಿದಾಗ ಒಂದು ಚಕ್ರವು ಕೆಸರಿನಲ್ಲಿ ಊತು ಹೋಗಿತ್ತು ಅಂದರೆ ಮಾದಣ್ಣ ಗಾಡಿ ಯಾಕೆ ಮುಂದೆ ಹೋಗಲಿಲ್ಲ ಅಂತ ಹೇಳಿ ಗಾಡಿಯಿಂದ ಕೆಳಗೆ ಇಳಿದು ನೋಡ್ತಾನೆ ನೋಡಿದಾಗ ಏನಾಗಿತ್ತು ಒಂದು ಚಕ್ರ ಕೆಸರಿನಲ್ಲಿ ಹೂತು ಹೋಗಿತ್ತು ದ ವೀಲ್ ಆಫ್ ಇಸ್ ಕಾರ್ ವಾಸ್ ಬರೀಡ್ ಇನ್ ದ ಮಗ್ ಆಸ್ ಈ ಲುಕ್ ಡೌನ್ ಎಷ್ಟೇ ಪ್ರಯತ್ನಿಸಿದರೂ ಚಕ್ರವು ಮೇಲೇಳಲಿಲ್ಲ ಪಾಪ ಅವನು ಎಷ್ಟು ಪ್ರಯತ್ನ ಮಾಡಿ ತನ್ನ ಶಕ್ತಿಯಿಂದ ಅದನ್ನು ಮೇಲೆ ಎತ್ತೋದಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಅದು ಮೇಲೆ ಬರಲೇ ಇಲ್ಲ ನೋ ಮ್ಯಾಟರ್ ಔ ಆಡ್ ಇ ಟ್ರೈಡ್ ದ ವೀಲ್ ಡಿಡ್ ನಾಟ್ ಕಮ್ ಔಟ್ ದಿಸ್ ಇಸ್ ದ ಥರ್ಡ್ ಪ್ಯಾರಾಗ್ರಾಫ್ ಅದೇ ಸಮಯದಲ್ಲಿ ಸಂತೆಗೆ ಹೋಗುತ್ತಿದ್ದ ಒಂದೆರಡು ಜನರ ಸಹಾಯವನ್ನು ಮಾದಣ್ಣ ಕೇಳಿದ ಅವರೆಲ್ಲ ಮೈಕೈ ಕೆಸರಾಗುತ್ತದೆ ನೀವೇ ಪ್ರಯತ್ನಿಸಿ ಎಂದು ಹೇಳುತ್ತಾ ಸಂತೆಗೆ ಹೊರಟೆ ಹೋದರು ಮಾದಣ್ಣನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಸಂತೆಗೆ ತಡವಾಗಿ ಹೋದರೆ ಮಡಕೆಗಳ ವ್ಯಾಪಾರ ಆಗುವುದಿಲ್ಲ ತಮ್ಮ ಕುಟುಂಬದವರೆಲ್ಲ ಒಂದು ವಾರ ಉಪವಾಸವಿರಬೇಕಾಗುತ್ತದೆ ಎಂದು ಚಿಂತಿಸಿದ ಹಾಗೆಯೇ ನಿಧಾನವಾಗಿ ಯೋಚಿಸುತ್ತಿದ್ದಾಗ ಆತನಿಗೊಂದು ಉಪಾಯ ಹೊಳೆಯಿತು
ರಸ್ತೆಯ ಪಕ್ಕದಲ್ಲಿ ಬಿದ್ದಿದ್ದ ಕಲ್ಲುಗಳನ್ನು ಆರಿಸಿ ತಂದನು. ಅವುಗಳನ್ನು ಚಕ್ರ ಹೂತಿದ್ದ ಕೆಸರಿನಲ್ಲಿ ತುಂಬಿದನು. ಚಕ್ರವನ್ನು ನಿಧಾನವಾಗಿ ಮೇಲೆತ್ತಲು ಮೂರು ನಾಲ್ಕು ಬಾರಿ ಪ್ರಯತ್ನಿಸಿದನು. ಆದರೆ ಚಕ್ರವು ಅಲುಗಾಡಲಿಲ್ಲ. ಇಲ್ಲಿ ಮಾದಣ್ಣ ಸಂತೆಗೆ ಹೊರಟಿರ್ತಾನೆ. ಆ ಮಳೆಯ ಕಾರಣದಿಂದ ಅವನ ಒಂದು ಗಾಡಿಯ ಚಕ್ರ ಮಣ್ಣಿನಲ್ಲಿ ಹೂತು ಹೋಗಿರುತ್ತೆ. ಅದೇ ಸಮಯದಲ್ಲಿ ಸಂತೆಗೆ ಹೋಗುತ್ತಿದ್ದ ಒಂದೆರಡು ಜನರ ಸಹಾಯವನ್ನು ಮಾದಣ್ಣ ಕೇಳಿದ. ಇವನ ತರನೇ ಇನ್ನೂ ಅನೇಕ ಜನ ಸಂತೆಗೆ ಹೋಗ್ತಾ ಇದ್ರು. ಅವರನ್ನು ಕೇಳ್ತಾನೆ. ಅಟ್ ದ ಸೇಮ್ ಟೈಮ್ ಮಾದಣ್ಣ ಆಸ್ಕ್ಡ್ ಫಾರ್ ಹೆಲ್ಪ್ ಫ್ರಮ್ ಎ ಕಪಲ್ ಹೂ ವರ್ ಗೋಯಿಂಗ್ ಟು ಫೇರ್. ಅವರೆಲ್ಲ ಮೈಕೈ ಕೆಸರಾಗುತ್ತದೆ, ನೀವೇ ಪ್ರಯತ್ನಿಸಿ ಎಂದು ಹೇಳುತ್ತಾ ಸಂತೆಗೆ ಹೊರಟೆ ಹೋದರು. ಅಲ್ಲಿನ ಜನ ಏನ್ಮಾಡ್ತಾರೆ, ನಮ್ಮ ಮೈಕೈಯೆಲ್ಲ ಕೆಸರಾಗುತ್ತೆ ಅಂದರೆ ಮಣ್ಣಾಗುತ್ತೆ, ನೀವೇ ಪ್ರಯತ್ನ ಮಾಡಿ, ನೀವೇ ಟ್ರೈ ಮಾಡಿ ಅಂತ ಹೇಳಿ ಎಲ್ಲರೂ ಸಂತೆಗೆ ಹೊರಟೆ ಹೋದರು. ಅವರು ಯಾರೂ ಹೆಲ್ಪ್ ಮಾಡಲಿಲ್ಲ. ದೇ ಆಲ್ ವೆಂಟ್ ಔಟ್ ಟು ಫೇರ್ ಸೇಯಿಂಗ್ ಟ್ರೈಯಿಂಗ್ ಯುವರ್ ಸೆಲ್ಫ್. ಮಾದಣ್ಣನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಸೊ ಮಾದಣ್ಣನಿಗೆ ದಾರಿನೇ ಕಾಣಲಿಲ್ಲ. ಏನು ಮಾಡಬೇಕು ನಾನೀಗ ಅನ್ನೋದು ಅವನಿಗೆ ಗೊತ್ತಾಗಲಿಲ್ಲ. ಮಾದಣ್ಣ ಹ್ಯಾಡ್ ನೋ ಐಡಿಯಾ ವಾಟ್ ಟು ಡೂ. ತಮ್ಮ ಕುಟುಂಬದವರೆಲ್ಲ ಒಂದು ವಾರ ಉಪವಾಸವಿರಬೇಕಾಗುತ್ತದೆ ಎಂದು ಚಿಂತಿಸಿದ. ಕುಟುಂಬದವರು ಅಂದರೆ ತಮ್ಮ ಫ್ಯಾಮಿಲಿ ಮೆಂಬರ್ಸ್. ಒಂದು ವಾರ ಮೀನ್ಸ್ ಒನ್ ವೀಕ್ ಉಪವಾಸವಿರಬೇಕಾಗುತ್ತೆ. ಉಪವಾಸ ಮೀನ್ಸ್ ಫಾಸ್ಟಿಂಗ್ ಇರಬೇಕಾಗುತ್ತೆ. ಏನು ಮಾಡೋದು ಅಂತ ಯೋಚನೆ ಮಾಡ್ದ. ಇಫ್ ಇ ವಾಸ್ ಲೇಟ್ ಟು ಫೇರ್ ದೇರ್ ವಿಲ್ ಬಿ ನೋ ಪಾಟರಿ ಬಿಸ್ನೆಸ್. ಅಂದರೆ ಅವನು ಲೇಟಾಗಿ ಹೋದರೆ ಅವನಿಗೆ ಸಂತೆಯಲ್ಲಿ ಬಿಸ್ನೆಸ್ಸೂ ಆಗಲ್ಲ ಅಂತ ಯೋಚನೆ ಮಾಡ್ದ. ಈ ವಾಸ್ ವರೀಡ್ ದಟ್ ದೇರ್ ಫ್ಯಾಮಿಲಿ ಮೆಂಬರ್ಸ್ ಆಟ್ ಟು ಸ್ಟಾಪ್ ಫಾರ್ ಎ ವೀಕ್. ಹಾಗೆಯೇ ನಿಧಾನವಾಗಿ ಯೋಚಿಸುತ್ತಿದ್ದಾಗ ಆತನಿಗೊಂದು ಉಪಾಯ ಹೊಳೆಯಿತು. ಅವನು ನಿಧಾನವಾಗಿ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅವನಿಗೆ ಒಂದು ಉಪಾಯ, ಒಂದು ಐಡಿಯಾ ಸಿಗುತ್ತೆ, ಅವನ ಮನಸ್ಸಿಗೆ ಬಂತು. ಅಂಡ್ ವೆನ್ ಈ ವಾಸ್ ಥಿಂಕಿಂಗ್ ಸ್ಲೋಲಿ ಈ ಗಾಟ್ ಆನ್ ಐಡಿಯಾ. ರಸ್ತೆಯ ಪಕ್ಕದಲ್ಲಿ ಬಿದ್ದಿದ್ದ ಕಲ್ಲುಗಳನ್ನು ಆರಿಸಿ ತಂದನು. ಅಂದರೆ ರಸ್ತೆಯ ಪಕ್ಕದಲ್ಲಿ ಕಲ್ಲುಗಳು ಅಂದರೆ ಸ್ಟೋನ್ಸ್, ಅದನ್ನೆಲ್ಲ ಆರಿಸ್ಕೊಂಡು ಬರ್ತಾನೆ. ಕಲೆಕ್ಟೆಡ್ ಸ್ಟೋನ್ಸ್ ದಟ್ ವಾಸ್ ಬಿಸೈಡ್ ದ ರೋಡ್. ಅವುಗಳೆಲ್ಲ ಎತ್ಕೊಂಡು ಬಂದ. ಅವುಗಳನ್ನು ಚಕ್ರ ಹೂತಿದ್ದ ಕೆಸರಿನಲ್ಲಿ ತುಂಬಿದನು. ಅಂದರೆ ಚಕ್ರ ಸಿಗಾಕೊಂಡಿತ್ತಲ್ಲ ಆ ಮಣ್ಣು, ಅದಕ್ಕೆ ಫಿಲ್ ಮಾಡ್ತಾನೆ. ತುಂಬೋದು ಅಂದರೆ ಫಿಲ್ ಮಾಡ್ತಾನೆ. ಈ ಫಿಲ್ ದ ಸ್ಟೋನ್ಸ್ ವೇರ್ ದ ವೀಲ್ ವಾಸ್ ಸ್ಟಕ್ ಇನ್ ದ ಮಡ್. ಚಕ್ರವನ್ನು ನಿಧಾನವಾಗಿ ಮೇಲೆತ್ತಲು ಮೂರು ನಾಲ್ಕು ಬಾರಿ ಪ್ರಯತ್ನಿಸಿದನು. ಆಗ ಕಲ್ಲನ್ನೆಲ್ಲ ತುಂಬಿದ ಮೇಲೆ ಮೂರು ನಾಲ್ಕು ಬಾರಿ ಟ್ರೈ ಮಾಡ್ತಾನೆ ಚಕ್ರವನ್ನು ಮೇಲೆ ಎತ್ತಬೇಕು ಅಂತ. ಆದರೆ ಹಾಕದೇ ಇಲ್ಲ. ಈ ಟ್ರೈಡ್ 3-4 ಟೈಮ್ಸ್ ಟು ಲಿಫ್ಟ್ ದ ವೀಲ್ ಸ್ಲೋಲಿ. ಆದರೆ ಚಕ್ರವು ಅಲುಗಾಡಲೇ ಇಲ್ಲ. ಆ ಚಕ್ರ ಆ ಕಡೆ ಈ ಕಡೆಗೆ ಶೇಕೆ ಆಗಲಿಲ್ಲ. ಬಟ್ ದ ವೀಲ್ ಡಿಡ್ ನಾಟ್ ಈವನ್ ಶೇಕ್. ಕಡೆಯ ಬಾರಿಗೆ ಪ್ರಯತ್ನಿಸಲು ಆಲೋಚಿಸಿ ಪಂಚೆಯನ್ನು ಮೇಲಕ್ಕೆ ಎತ್ತಿಕಟ್ಟಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಉಸಿರು ಬಿಗಿ ಹಿಡಿದು ಛಲದಿಂದ ತನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಮೇಲೆತ್ತಿದ. ಎತ್ತುಗಳಿಗೂ ಹೇ ಹೇ ಎಂದು ಎಚ್ಚರಿಸಿದನು. ಎತ್ತುಗಳು ಮುಂದೆ ಸರಿದು ಸಹಕರಿಸಿದವು.
ಗಾಡಿಯು ಸರಕ್ಕನೆ ಗುಂಡಿಯಿಂದ ಮೇಲೆದ್ದಿತು. ಉಸ್ಸಪ್ಪ ಎಂದುಕೊಳ್ಳುತ್ತಾ ಮಾದಣ್ಣನು ಗಾಡಿಯ ಮೇಲೇರಿ ಸಂತೆ ಕಡೆಗೆ ಸಾಗಿದನು. ಅವನು ಎಷ್ಟೇ ಪ್ರಯತ್ನ ಪಟ್ಟರೂ ಆ ಗಾಡಿಯ ಚಕ್ರವು ಅಲುಗಾಡದೇ ಇಲ್ಲ. ಲಾಸ್ಟ್ ಕೊನೆ ಬಾರಿಗೆ ಕಡೆಯ ಬಾರಿಗೆ ಪ್ರಯತ್ನಿಸಲು ಆಲೋಚಿಸಿ ಪಂಚೆಯನ್ನು ಮೇಲಕ್ಕೆ ಎತ್ತಿ ಕಟ್ಟಿ ಅಂದರೆ ಲಾಸ್ಟ್ ಚಾನ್ಸ್ ಅಂತ ಹೇಳಿ ಅವನು ಯೋಚನೆ ಮಾಡಿ ಏನು ಮಾಡ್ತಾನೆ, ತನ್ನ ಪಂಚೆಯನ್ನು, ಪಂಚೆ ಮೀನ್ಸ್ ಧೋತಿ, ಅದನ್ನು ಮೇಲಕ್ಕೆ ಎತ್ತಿ ಕಟ್ಟಿ ಮನಸ್ಸನ್ನು ಅಂದರೆ ಮೈಂಡನ್ನು ತುಂಬ ಗಟ್ಟಿ ಮಾಡಿಕೊಂಡು ಸ್ಟ್ರಾಂಗಾಗಿ ನೋಡೋಣ ಅನ್ನೋ ಥರದಲ್ಲಿ ಉಸಿರನ್ನು ಬಿಗಿ ಹಿಡಿದು ಛಲದಿಂದ ಮೀನ್ಸ್ ಅಟದಿಂದ ತನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ, ಶಕ್ತಿ ಮೀನ್ಸ್ ಎನರ್ಜಿ, ಎಲ್ಲ ಎನರ್ಜಿಯನ್ನು ಆ ಒಂದು ಚಕ್ರದ ಮೇಲೆ ಒಟ್ಟುಗೂಡಿಸಿ ಮೇಲಕ್ಕೆ ಎತ್ತಿದ. ಕೊನೆಗೂ ಟ್ರೈ ಮಾಡಿ ಏನು ಮಾಡ್ದ ಅವನು, ಅದನ್ನು ಮೇಲಕ್ಕೆ ಎತ್ತೋದಕ್ಕೆ ಪ್ರಯತ್ನ ಮಾಡಿ ಎತ್ತೇ ಬಿಟ್ಟ. ಥಿಂಕಿಂಗ್ ಆಫ್ ಟ್ರೈಯಿಂಗ್ ದ ಲಾಸ್ಟ್ ಟೈಮ್, ರೈಸಿಂಗ್ ದ ದೋತಿ ಅಪ್ ಅಂಡ್ ಸ್ಟ್ರೆಂಥನಿಂಗ್ ಇಸ್ ಮೈಂಡ್, ಬ್ರೀದ್ ಇನ್ ಅಂಡ್ ಕಂಬೈನ್ ಆಲ್ ಆಫ್ ಇಸ್ ಎನರ್ಜಿ ವಿತ್ ದ ಚಿಲ್, ಲಿಫ್ಟೆಡ್ ದ ವೀಲ್ ಅಪ್. ಎತ್ತುಗಳಿಗೂ ಹೇ ಹೇ ಎಂದು ಎಚ್ಚರಿಸಿದನು. ಎತ್ತುಗಳನ್ನು ಸಹ ಅವನು ಏನು ಹೇಳ್ತಾನೆ, ಹೇ ಅಂತ ಕೋಲಿಂದ ಅದನ್ನು ಕದಲಿಸ್ತಾನೆ. ಅವು ಸಹ ಅವುಗಳಿಗೆ ಅವನಿಗೆ ಎಲ್ಪನ್ನು ಮಾಡಿದ್ವು. ಈ ವಾನ್ ದ ಆಕ್ಸನ್ ಟು ಹೇ ಹೇ. ಎತ್ತುಗಳು ಮುಂದೆ ಸರಿದು ಸಹಕರಿಸಿದವು. ಆ ಎತ್ತುಗಳು ಸಹ ಅವನು ಆ ಥರ ಹೇಳಿದಾಗ ಅವು ಸಹ ಎಲ್ಪ್ ಮಾಡ್ತವೆ, ಕೋಆಪ್ರೇಟನ್ನು ಮಾಡಿದ್ವು. ದ ಆಕ್ಸನ್ ಮೂವ್ ಫಾರ್ವರ್ಡ್ ಆ್ಯಂಡ್ ಕೋಆಪ್ರೇಟೆಡ್. ಗಾಡಿಯು ಸರಕ್ಕನೆ ಗುಂಡಿಯಿಂದ ಮೇಲೆದ್ದಿತು. ಗಾಡಿ ಸಡನ್ನಾಗಿ ಮುಂದಕ್ಕೆ ಬಂತು, ಅಂದರೆ ಆ ಗುಂಡಿಯಿಂದ ಮುಂದೆ ಮೂವ್ ಆಯಿತು. ದ ಕ್ಯಾರೇಜ್ ವಾಸ್ ಮೌಂಟೆಡ್ ಆನ್ ದ ಜಿಗಲ್ ಪೇಟ್. ಹೊಸಪ್ಪ ಎಂದುಕೊಳ್ಳುತ್ತಾ ಮಾದಣ್ಣನು ಗಾಡಿಯ ಮೇಲೇರಿ ಸಂತೆ ಕಡೆಗೆ ಸಾಗಿದನು. ಕೊನೆಗೂ ಅಪ್ಪ ನನ್ನ ಕಷ್ಟ ಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳಿ ಓಸ್ ಅಂತ ಹೇಳ್ತಾ ಗಾಡಿಯನ್ನು ಹೇರಿ ಸಂತೆ ಕಡೆಗೆ ಹೊರಟ. ಬೀಯಿಂಗ್ ದ ಉಸ್ಸಪ್ಪ ಮಾದಣ್ಣ ಟಾಪ್ ದ ಕಾಟ್ ಅಂಡ್ ಹೀಡೆಡ್ ಟುವರ್ಡ್ಸ್ ಫೇರ್. ಫೋರ್ತ್ ಪ್ಯಾರಾಗ್ರಾಫ್ ಚಿಲ್ಡ್ರನ್, ಬೇಗ ಬೇಗನೆ ಗಾಡಿಯನ್ನು ಓಡಿಸಿಕೊಂಡು ಸಂತೆಗೆ ಹೋದನು. ಸ್ವಲ್ಪ ತಡವಾಗಿ ಸಂತೆ ತಲುಪಿದರೂ ತನ್ನ ಮಡಿಕೆಗಳನ್ನು ಒಳ್ಳೆಯ ಬೆಲೆಗೆ ಮಾರಾಟ ಮಾಡಿದನು. ಕೈ ತುಂಬ ಹಣ ಸಿಕ್ಕಿತು. ತಾನು ಕಷ್ಟಪಟ್ಟಿದ್ದು ಸಾರ್ಥಕವಾಯಿತೆಂದುಕೊಂಡನು. ದೊರೆತ ಹಣದಿಂದ ಮನೆಗೆ ಬೇಕಿರುವ ಸಾಮಾನುಗಳನ್ನು, ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನು ಕೊಂಡನು. ಮನೆ ತಲುಪಿ ಊಟ ಮುಗಿಸಿ ಸಂತೃಪ್ತಿಯಿಂದ ನಿದ್ರಿಸಿದನು. ಕೊನೆಗೂ ಅವನ ಪ್ರಯತ್ನದಿಂದ ಗಾಡಿಯ ಚಕ್ರ ಮೇಲೆ ಬಂತು. ಬಂದ ತಕ್ಷಣ ಏನು ಮಾಡ್ತಾನೆ ಮಾದಣ್ಣ, ಬೇಗ ಬೇಗನೆ ಗಾಡಿಯನ್ನು ಓಡಿಸಿಕೊಂಡು ಸಂತೆಗೆ ಹೋದನು. ಬೇಗ ಬೇಗ ಮೀನ್ಸ್ ಫಾಸ್ಟ್, ಕ್ವಿಕ್ಕಾಗಿ ಗಾಡಿಯನ್ನು ಓಡಿಸ್ಕೊಂಡು ಸಂತೆಗೆ ಹೊರಟ. ಈ ಕ್ವಿಕ್ಲಿ ಡ್ರೋ ದ ಕ್ಯಾರೇಜ್ ಅಂಡ್ ವೆನ್ ಟು ಫೇರ್. ಸ್ವಲ್ಪ ತಡವಾಗಿ ಸಂತೆ ತಲುಪಿದರೂ ತನ್ನ ಮಡಿಕೆಗಳನ್ನು ಒಳ್ಳೆಯ ಬೆಲೆಗೆ ಮಾರಾಟ ಮಾಡಿದನು. ಪಾಪ ಅವನು ಸ್ವಲ್ಪ ತಡವಾಗಿ, ತಡ ಮೀನ್ಸ್ ಲೇಟ್, ಲೇಟಾಗಿ ಸಂತೆಯನ್ನು ತಲುಪಿದ್ರೂ ಸಹ ತನ್ನ ಮಡಿಕೆಗಳನ್ನು ಒಳ್ಳೆಯ ಬೆಲೆಗೆ ಮೀನ್ಸ್ ಗುಡ್ ಪ್ರೈಸ್ಗೆ ಮಾರಾಟ ಮಾಡಿದನು. ಟು ಸೆಲ್, ಸೊ ಅವುಗಳನ್ನು ಮಾರಾಟ ಮಾಡ್ತಾನೆ. ಈ ರೀಚ್ ಫೇರ್ ಎ ಲಿಟಲ್ ಲೇಟ್ ಅಂಡ್ ಸೋಲ್ಡ್ ಇಸ್ ಪಾರ್ಟ್ಸ್ ಫಾರ್ ಎ ಗುಡ್ ಪ್ರೈಸ್. ಕೈ ತುಂಬ ಹಣ ಸಿಕ್ಕಿತು. ಮಾರಾಟ ಮಾಡಿದ್ಮೇಲೆ ಅವನಿಗೆ ಕೈ ತುಂಬ ಹಣ ಸಿಕ್ಕಿತು. ಹಣ ಮೀನ್ಸ್ ಮನಿ. ಈ ಗಾಟ್ ಎ ಹ್ಯಾಂಡ್ ಫುಲ್ ಆಫ್ ಮನಿ. ತಾನು
ಕಷ್ಟಪಟ್ಟಿದ್ದು ಸಾರ್ಥಕವಾಯಿತೆಂದು ಕೊಟ್ಟನು. ಅಪ್ಪ ನಾನು ಇಷ್ಟು ಕಷ್ಟಪಟ್ಟಿದ್ರೂ ಸಹ ನನಗೆ ಒಂಥರ ಸಾರ್ಥಕವಾಯಿತು, ನಾನು ಸಕ್ಸಸ್ ಆದೆ ಅನ್ನೋ ಥರದಲ್ಲಿ ಅವನಿಗೆ ಖುಷಿಯಾಯಿತು. ಈ ಥಾಟ್ ಇ ಹ್ಯಾಡ್ ಸ್ಟ್ರಗಲ್ಡ್ ಆ್ಯಂಡ್ ಸಕ್ಸೀಡೆಡ್. ದೊರೆತ ಹಣದಿಂದ ಮನೆಗೆ ಬೇಕಿರುವ ಸಾಮಾನುಗಳನ್ನು, ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನು ಕೊಂಡನು. ಮಾರಾಟ ಆದಮೇಲೆ ಅವನಿಗೆ ಕೈ ತುಂಬ ಹಣ ಸಿಕ್ತು. ಆದ್ದರಿಂದ ಏನು ಮಾಡ್ತಾನೆ, ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು ಮೀನ್ಸ್ ಪ್ರಾವಿಷನ್, ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನು ಕೊಂಡನು. ಮಕ್ಕಳು ಮೀನ್ಸ್ ಚಿಲ್ಡ್ರನ್, ತಿಂಡಿ ತಿನಿಸು ಮೀನ್ಸ್ ಸ್ನ್ಯಾಕ್ಸ್, ಅವ್ರಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ತಗೊಂಡ. ವಿತ್ ದಿಸ್ ಮನಿ ಈ ಬಾಟ್ ದ ಹೌಸ್ ಹೋಲ್ಡ್ ಥಿಂಗ್ಸ್ ಆ್ಯಂಡ್ ಸ್ನ್ಯಾಕ್ಸ್ ಫಾರ್ ದ ಚಿಲ್ಡ್ರನ್. ಮನೆ ತಲುಪಿ ಊಟ ಮುಗಿಸಿ ಸಂತೃಪ್ತಿಯಿಂದ ನಿದ್ರಿಸಿದನು. ಮನೆಯನ್ನು ಸೇರ್ದ, ಊಟವನ್ನು ಮುಗಿಸಿ ಸಂತೃಪ್ತಿಯಿಂದ ನಿದ್ದೆ ಮಾಡ್ತಾನೆ. ನಿದ್ರಿಸು ಮೀನ್ಸ್ ಸ್ಲೀಪ್, ನಿದ್ದೆಯನ್ನು ಮಾಡ್ತಾನೆ. ಇ ರೀಚ್ ಹೋಮ್ ಆ್ಯಂಡ್ ಫಿನಿಶ್ಡ್ ಈಸ್ ಮೀಲ್ ಆ್ಯಂಡ್ ಫೀಲ್ ಅಸ್ಲೀಪ್ ವಿತ್ ಸ್ಯಾಟಿಸ್ಫ್ಯಾಕ್ಷನ್. ಮಾರಲ್ ವ್ಯಾಲ್ಯೂ ದಟ್ ವಿ ಲರ್ನ್ ಫ್ರಮ್ ದಿಸ್ ಲೆಸನ್ ಈಸ್ ಮನೋಬಲದ ವೃದ್ಧಿ, ಕಾರ್ಯ ಸಿದ್ಧಿ, ಎನ್ಚಾನ್ಸ್ಮೆಂಟ್ ಆಫ್ ಮೆಂಟಲ್ ಸ್ಟ್ರೆಂತ್. ಚಿಲ್ಡ್ರನ್, ದಿಸ್ ಈಸ್ ದ ಆಕ್ಟಿವಿಟಿ ಆಫ್ ದ ಲೆಸನ್. ಸಿಂಬಲ್ಸ್ ಆಫ್ ಕಾಗುಣಿತ, ತಲೆಗಟ್ಟು, ದೀರ್ಘ, ಗುಡಿಸಿ, ಗುಡಿಸಿನ ದೀರ್ಘ, ತಲೆಗಟ್ಟು, ಕೊಂಬು, ತಲೆಗಟ್ಟು, ಕೊಂಬನ ದೀರ್ಘ, ತಲೆಗಟ್ಟು, ಒಟ್ರ ಸುಳಿ, ಏತ್ವ, ಏತ್ವ ದೀರ್ಘ, ಏತ್ವ ಹೈತ್ವ, ಏತ್ವ ಹೋತ್ವ, ಏತ್ವ ಹೋತ್ವ ದೀರ್ಘ, ಹೌತ್ವ ತಲೆಗಟ್ಟು, ಒಂದು ಸೊನ್ನೆ ತಲೆಗಟ್ಟು, ಏಳು ಸೊನ್ನೆ. ಬೈ ಯೂಸಿಂಗ್ ದಿಸ್ ಸಿಂಬಲ್ಸ್ ನೌ ಐ ಆಮ್ ಗೋಯಿಂಗ್ ಟು ರೈಟ್ ದಿಸ್ ಲೆಟರ್ ಕಾಗುಣಿತ. ಡಿಯರ್ ಚಿಲ್ಡ್ರನ್, ಐ ಜಸ್ಟ್ ಆಡೆಡ್ ಮಾ ಲೆಟರ್ ಟು ಈಚ್ ಅಂಡ್ ಎವ್ರಿ ಸಿಂಬಲ್. ಹೌ ಟು ಪ್ರನೌನ್ಸ್ ಯು ಅಬ್ಸರ್ವ್ ಚಿಲ್ಡ್ರನ್, ಮಾ ಮಾ, ಮೀ ಮೀ, ಮೂ ಮೂ, ಮೃ ಮೇ ಮೇ, ಮೈ ಮೋ ಮೋ, ಮೌ ಮಮ್ ಮಹ. ಸೊ ಸೇಮ್ ವೇ ಚಿಲ್ಡ್ರನ್, ಯು ಆಲ್ಸೋ ಪ್ರಾಕ್ಟೀಸ್. ಐ ಗಿವನ್ ಯ ಟೂ ಲೆಟರ್ಸ್ ತ ದ. ಲೆಟ್ ಅಸ್ ರೀಕ್ಯಾಪ್ ವಾಟ್ ವಿ ಹವ್ ಲರ್ನ್ಡ್ ಇನ್ ಟುಡೇಸ್ ಕ್ಲಾಸ್. ಇನ್ ದ ವಿಲೇಜ್ ಆಫ್ ಸೋಲಾಪುರ ದೇರ್ ವಾಸ್ ಎ ಪಾಟರ್ ನೇಮ್ಡ್ ಮಾದಣ್ಣ. ಹಿ ವಾಸ್ ಗೋಯಿಂಗ್ ಟು ಫೇರ್ ಟು ಸೆಲ್ ಪಾಟ್ಸ್. ಹಿಸ್ ಕಾರ್ಟ್ ವೀಲ್ ವಾಸ್ ಬರೀಡ್ ಇನ್ ಮಡ್ ಡ್ಯೂ ಟು ರೇನ್. ಹಿ ಆಸ್ಕ್ಡ್ ಫಾರ್ ಹೆಲ್ಪ್ ಫ್ರಮ್ ಎ ಕಪಲ್ ಆಫ್ ಪೀಪಲ್. ನೋಬಡಿ ಕೇಮ್ ಫಾರ್ವರ್ಡ್ ಟು ಹೆಲ್ಪ್ ಹಿಮ್. ಹಿ ಹ್ಯಾಡ್ ಎ ಥಾಟ್, ಮಾದಣ್ಣ ಫಿಲ್ ದ ಸ್ಟೋನ್ಸ್ ಲೈಯಿಂಗ್ ಬಿಸೈಡ್ ದ ರೋಡ್ ಇನ್ ದ ಮಡ್ ಆಫ್ ದ ವೀಲ್. ಈ ಟ್ರೈಟ್ 3 to 4 ಟೈಮ್ಸ್ ಟು ಸ್ಲೋಲಿ ಲಿಫ್ಟ್ ದ ವೀಲ್, ಬಟ್ ದ ವೀಲ್ ಡಿಡ್ ನಾಟ್ ಶೇಕ್. ಥಿಂಕಿಂಗ್ ಆಫ್ ಟ್ರೈಯಿಂಗ್ ದ ಲಾಸ್ಟ್ ಟೈಮ್, ಆಲ್ ಆಫ್ ಹಿಸ್ ಎನರ್ಜಿ ವಿತ್ ದ ಚಿಲ್ ಲಿಫ್ಟ್ ದ ವೀಲ್ ಅಪ್. ಈ ಕ್ವಿಕ್ಲಿ ಡ್ರೋ ದ ಕ್ಯಾರೇಜ್ ಆ್ಯಂಡ್ ವೆನ್ ಟು ಫೇರ್. ಈ ಸೋಲ್ಡ್ ಈಸ್ ಪಾಟ್ಸ್ ಫಾರ್ ಎ ಗುಡ್ ಪ್ರೈಸ್. ಈ ಗಾಟ್ ಎ ಹ್ಯಾಂಡ್ ಫುಲ್ ಆಫ್ ಮನಿ. ವಿತ್ ದಿಸ್ ಮನಿ ಈ ಬಾಟ್ ದ ಹೌಸ್ ಹೋಲ್ಡ್ ಥಿಂಗ್ಸ್ ಆ್ಯಂಡ್ ಸ್ನ್ಯಾಕ್ಸ್ ಫಾರ್ ದ ಚಿಲ್ಡ್ರನ್. ಈ ರೀಚ್ ಹೋಮ್ ಆ್ಯಂಡ್ ಫಿನಿಶ್ಡ್ ಈಸ್ ಮೀಲ್ ಆ್ಯಂಡ್ ಫೀಲ್ ಅಸ್ಲೀಪ್ ವಿತ್ ಸ್ಯಾಟಿಸ್ಫ್ಯಾಕ್ಷನ್. ಸ್ಟೇ ಹೋಮ್, ಸ್ಟೇ ಸೇಫ್.
ಸ್ಟಡಿ ವೆಲ್ ಚಿಲ್ಡ್ರನ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.